ಸಿಂಹರಾಶಿ ತೃಪ್ತಿಗೋಸ್ಕರವಾಗಿ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಯಾವುದೋ ಒಂದು ಸಣ್ಣ ಸಮಾಧಾನಕ್ಕೋಸ್ಕರವಾಗಿ ದಿನವಿಡೀ ಕಷ್ಟಪಡಬೇಕಾದಂಥದ್ದಾಗತ್ತೆ ತುಂಬ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಜಾಣ್ಮೆಯಿಂದ ಇಲ್ಲಿ ವರ್ತಿಸಬೇಕು ಅಂತಕ್ಕಂಥದ್ದು ಮತ್ತೆ ಮತ್ತೆ ಹೇಳಬೇಕಾದಂತಹ ಅಂಶವಾಗುತ್ತೆ ಹಣದ ವಿಚಾರಕ್ಕೆ ಸ್ವಲ್ಪ ಚಿಂತನೆ ಬರಬಹುದು ಅಥವಾ ಚಿಂತೆಗೊಳಗಾಗಬಹುದು ಅಂತಹ ಹಣ ನಿಮಗೆ ಅವಶ್ಯಕತೆಯನ್ನು ಪೂರೈಸುವುದಕ್ಕೆ ಸಾಕು ಅಂತಾದಾಗ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಹೋಗಬೇಡಿ ಕ್ರೀಡೆ ಮತ್ತು ಮನೋರಂಜನೆಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ ಅದರ ಅವಶ್ಯಕತೆ ಇದೆಯಾ ಎಂಬುದನ್ನು ಮೊದಲು ಮನಗಾಣಬೇಕಾದಂಥದ್ದು ನೀವು ಅದನ್ನು ನೋಡಿ ಆ ನಂತರದಲ್ಲಿ ತೀರ್ಮಾನವನ್ನು ಮಾಡಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ನಿಮ್ಮ ಕುಟುಂಬದಲ್ಲಿರತಕ್ಕಂಥವರು ನಿಮಗೆ ಯಾವಾಗಲೂ ಸಹಾಯ ಸಹಕಾರವನ್ನು ನೀಡ್ತಾ ಇರುವ ರೀತಿಯಲ್ಲಿ ಅವರ ಜೊತೆ ಬಾಂಧವ್ಯ ಇರಬೇಕಾದಂಥದ್ದು ಬೇರೆಯವರ ಮಾತಿಗೆ ಮನಸೋತು ತೊಂದರೆಯನ್ನು ಅನುಭವಿಸ್ತೀರಿ ಇದರ ಅರ್ಥ ಏನು ಅಂತಂದರೆ ಯಾರೋ ಬಹಳ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಅವರ ಮಾತು ಸತ್ಯ ನಿಜ ಎಂಬುದಾಗಿ ನಿಮಗೆ ಅನಿಸುತ್ತೆ ಅವರ ಮಾತಿಗೆ ಮನಸ್ಸೋತು ನೀವು ಬಹಳ ತೊಂದರೆಯನ್ನು ಅನುಭವಿಸ್ತೀರಿ ಅದಾಗೋದು ಬೇಡ ದೇವಿಯನ್ನು ಆರಾಧನೆ ಮಾಡಿ ಆರ್ಥಿಕವಾದಂತಹ ಮುಗ್ಗಟ್ಟು ಎಲ್ಲವೂ ಕೂಡ ದೂರವಾಗಿ ಶುಭವಾಗಿ ಕನ್ಯಾರಾಶಿ ವಿವಾಹದ ವಿಚಾರಕ್ಕೆ ಬಹಳ ಅನುಕೂಲವಾಗತಕ್ಕಂತಹ ದಿವಸ ಜೊತೆಗೆ ಪ್ರೇಮಿಗಳಿಗೆ ಶುಭ ಇರತಕ್ಕಂತಹ ದಿವಸ ಪ್ರೇಮಿಗಳು ಎಲ್ಲ ವಿಚಾರವನ್ನು ಕೂಡ ದೊಡ್ಡವರ ಮುಂದೆ ನಿವೇದನೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಸೂಕ್ತವಾದಂತಹ ಮಾರ್ಗದಲ್ಲಿ ನೀವು ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಕಷ್ಟ ಆಗಬಹುದು ಅಂದರೆ ಯಾವುದೋ ನಿಮ್ಮ ಆಲೋಚನೆಗಳಿರುತ್ತೆ ಈ ಒಂದು ಮಾರ್ಗವನ್ನು ಅನುಸರಿಸಿ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮನಸ್ಸಿಗೆ ಅನಿಸುತ್ತೆ ಅದನ್ನು ಜಾರಿಗೆ ತರಬೇಕಾದ್ರೆ ಕಷ್ಟ ಸಾಧ್ಯವಾಗುತ್ತೆ ವ್ಯಾಪಾರದ ದೃಷ್ಟಿಯಿಂದ ತೊಂದರೆ ಮತ್ತು ನಷ್ಟ ಎರಡೂ ಕಾಣ್ತಾ ಇದೆ ಹಾಗಾಗಿ ವ್ಯಾಪಾರವನ್ನು ಮಾಡುವಂಥವರು ವ್ಯಾಪಾರಸ್ಥರು ಬಹಳ ಜಾಗರೂಕತೆಯಿಂದ ಜಾಣ್ಮೆಯಿಂದ ನಿಮ್ಮ ವ್ಯವಹಾರವನ್ನು ಮುಂದುವರಿಸಬೇಕಾದಂಥದ್ದು ನಿಮ್ಮ ಆತಂಕದಿಂದಲೇ ಕೆಲವು ಕೆಲಸ ಕೆಟ್ಟು ಹೋಗುತ್ತೆ ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಆಗುವಂತಹ ಕೆಲಸಕ್ಕೂ ಕೂಡ ನೀವೇ ಅಡ್ಡಿಯನ್ನು ತಂದುಕೊಳ್ಳುವಂಥದ್ದು ಮತ್ತು ಆತಂಕ ಪಡುವಂಥದ್ದಾಗತ್ತೆ ಅದು ಬೇಡ ಆದ್ದರಿಂದ ತಾಳ್ಮೆಯಿಂದ ಬಹಳ ಸಹಜ ಸ್ವಭಾವದಿಂದ ನಿಮ್ಮ ಕೆಲಸಕ್ಕೆ ಮುಂದಾಗಿ ಯಶಸ್ಸನ್ನು ಕಾಣಬಹುದು ಅನುಮಾನದಿಂದ ಮಾಡಿದಂತಹ ಯಾವ ಕೆಲಸಗಳೂ ಕೂಡ ಕೈಗೂಡುವುದಿಲ್ಲ ಯಾವ ಕೆಲಸವನ್ನು ಇದರ ಮೇಲೆ ಅನುಮಾನ ಇಟ್ಟುಕೊಂಡು ಮಾಡ್ತೀರೋ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಈ ಕೆಲಸ ಆಗುತ್ತೋ ಇಲ್ಲವೋ ನಾನು ಮಾಡಿದರೆ ಹೇಗೆ ಅನ್ನುವಂತಹ ಭಾವನೆಗಳೇನಿದೆ ಅನುಮಾನಗಳೇನಿದೆ ಅದು ಯಾವ ಕೆಲಸಕ್ಕೂ ಕೂಡ ಆಸ್ಪದವನ್ನು ಕೊಡೋದಿಲ್ಲ ಅಂತ ಹೇಳಿ ಹೇಳಬೇಕು ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರಲಿ ಅದು ಬಹಳ ಮುಖ್ಯವಾಗುತ್ತೆ ಅಂತಹ ಸತಿಪತಿಗಳು ಅನ್ಯೋನ್ಯವಾಗಿದ್ದರೆ ಏನನ್ನು ಬೇಕಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ಅನಗತ್ಯವಾದಂತಹ ವಾದ ವಿವಾದಕ್ಕೆ ಎಳೆದು ಎಳೆದುಬಿಡಿ ಯಾವುದೇ ವಾದ ವಿವಾದಗಳು ವಿಷಯವನ್ನು ಮೀರಿ ವಿಷಯದಿಂದ ಹೊರತಾಗಿದ್ದರೆ ಆ ಚರ್ಚೆಗೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ ಅದರಿಂದ ನಿಮಗೆ ಯಾವುದೇ ರೀತಿಯ ಶುಭ ಫಲ ಇಲ್ಲ ಇದರ ಜೊತೆ ಜೊತೆಗೆ ತಪ್ಪನ್ನು ಹೆಕ್ಕಿ ತೋರಿಸ್ತಕ್ಕಂತಹ ಸ್ವಭಾವ ಏನಿದೆ ಅದನ್ನು ಕೂಡ ದೂರ ಮಾಡಿಕೊಳ್ಳಿ ಬೇರೆಯವರ ತಪ್ಪನ್ನಾಗ್ಬೋದು ಬೇರೆಯವರ ವಿಚಾರದಲ್ಲಿ ಬರೀ ತಪ್ಪನ್ನೇ ಹುಡುಕ್ತಕ್ಕಂತಹ ಸ್ವಭಾವ ಏನಿದೆ ಅದು ಅಷ್ಟು ಒಳ್ಳೆಯದಾಗಿ ಕಾಣೋದಿಲ್ಲ ಆ ಸ್ವಭಾವ ಸ್ವಲ್ಪ ಮಟ್ಟಿಗೆ ಬದಲಾಗಬೇಕು ಅಂತ ಹೇಳಿ ಹೇಳಬೇಕು ಕಮಿಷನ್ ಏಜೆಂಟ್ಸ್ಗೆ ಲಾಭ ಇರತಕ್ಕಂತಹ ದಿವಸ ಯಾರು ಕಮಿಷನ್ಗೋಸ್ಕರ ಕೆಲಸವನ್ನು ಮಾಡ್ತಾರೋ ಅದನ್ನೇ ಹುದ್ದೆಯಾಗಿ ನೌಕರಿಯಾಗಿ ವೃತ್ತಿಯಾಗಿ ಸ್ವೀಕಾರ ಮಾಡಿರ್ತಾರೋ ಅವರಿಗೆ ಲಾಭ ಇರತಕ್ಕಂತಹ ದಿವಸ ಇದು ವೃತ್ತಿಯಲ್ಲಿ ಹಲವು ಸವಾಲುಗಳು ಕಾಣುವಂಥದ್ದು ಅನೇಕ ವಿಧವಾದಂತಹ ಸವಾಲುಗಳನ್ನು ಎದುರಿಸಿ ನೀವು ವೃತ್ತಿಯನ್ನು ಮುಂದುವರಿಸಿ ಲಾಭವನ್ನು ಗಳಿಸಬೇಕಾದಂತಹದ್ದು ನಿಮ್ಮ ಪಾಲಿಗೆ ಬಂದಿರುತ್ತೆ ಆದಾಯದಲ್ಲಿ ಗಣನೀಯವಾದಂತಹ ಹಿನ್ನಡೆ ಇವತ್ತಿನ ಒಂದು ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡಬೇಕು ಅಂತಾದರೆ ತುಂಬ ಪರಿಶ್ರಮವನ್ನು ಹಾಕಬೇಕಾದಂಥದ್ದು ಹಣಕ್ಕಾಗಿ ಯೋಚನೆ ಮತ್ತು ದೊಡ್ಡ ದೊಡ್ಡ ನಿರ್ಧಾರವನ್ನು ಮಾಡುವಂಥದ್ದಿದೆ ಹಣ ಹೇಗೆ ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಬಂದಾಗ ಬೇರೆ ಬೇರೆ ಕೆಲಸಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಮನೆಯ ದುರಸ್ತಿ ಅಥವಾ ಮನೆಯ ಅಲಂಕಾರಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಇದು ನಿಮಗೆ ಭವಿಷ್ಯದ ದೃಷ್ಟಿಯಿಂದ ನಿಮ್ಮ ಆದಾಯದ ದೃಷ್ಟಿಯಿಂದ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಿ ಹೇಳಬೇಕಾಗತ್ತೆ ಆದರೂ ಕೂಡ ಒತ್ತಡಗಳು ನಿಮಗೆ ಅದನ್ನು ಅನಿವಾರ್ಯ ಅಂತ ಹೇಳಿ ಅನಿಸ್ಬಿಡುತ್ತೆ ವಿವಾಹ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಏನಿದೆ ಅದರಿಂದಲೇ ತೊಂದರೆಯಾಗ್ತಕ್ಕಂಥದ್ದು ಹಾಗಾಗಿ ಕಠಿಣವಾದಂತಹ ನಿರ್ಧಾರ ಬೇಡ ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಟ್ಟು ಅವರ ಮಾರ್ಗದರ್ಶನವನ್ನು ಪಡೆದು ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಬೇರೆ ಬೇರೆ ಆಲೋಚನೆಗಳಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ತೀರಿ ನಿಮಗೆ ಹತ್ತು ಹಲವು ಯೋಚನೆಗಳು ಬರುತ್ತೆ ಅದರಲ್ಲಿ ನಿಮ್ಮ ಮನಸ್ಸು ಹೋಗುತ್ತೆ ಹಾಗಾಗಿ ಮೂಲ ವಿಷಯವನ್ನು ನಾವು ಬಿಡ್ತೀರಿ ಅಂತ ಹೇಳಿ ಜ್ಞಾಪಿಸಬೇಕಾಗತ್ತೆ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ ಯಾವಾಗ ಮನಸ್ಸಿರುವುದಿಲ್ಲ ಆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೆಲಸವನ್ನು ಮಾಡಿದಾಗ ಕೆಲಸದ ಗುಣಮಟ್ಟ ತನ್ನಿಂದ ತಾನೇ ಅದು ಕುಸಿಯುವಂಥದ್ದಾಗುತ್ತೆ ಅಂತ ಹೇಳಿ ಹೇಳಬೇಕಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೋ ವ್ಯತ್ಯಯಗಳು ಕಾಣುತ್ತೆ ಅವರ ಚಟುವಟಿಕೆಗಳು ವಿದ್ಯಾಭ್ಯಾಸಕ್ಕೆ ಪ್ರತಿಬಂಧಕವನ್ನು ತಂದು ಒಡ್ಡಬಹುದು ಇದರ ಬಗ್ಗೆ ನಿಮ್ಮ ಗಮನ ಇರಲಿ ದೂರದ ಪ್ರಯಾಣಕ್ಕೆ ಯೋಜನೆಯನ್ನು ಮಾಡಬಹುದು ಎಲ್ಲೋ ವಿದೇಶಕ್ಕೆ ಹೋಗತಕ್ಕಂತಹ ವಿಚಾರ ಮುನ್ನೆಲೆಗೆ ಬಂದು ಆ ವಿಷಯವನ್ನು ನೀವು ಪ್ರಸ್ತಾಪ ಮಾಡ್ಬೋದು ಇವೆಲ್ಲವೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ನಡೀತಕ್ಕಂಥದ್ದು ಸ್ವಯಂವರ ಪಾರ್ವತಿ ಜಪವನ್ನು ಮಾಡಿ ವಿವಾಹಕ್ಕೆ ಪ್ರತಿಬಂಧಕವಾದಂತಹ ದೋಷ ನಿವೃತ್ತಿಯಾಗಿ ವಿವಾಹ ವಿಚಾರ ಮುನ್ನೆಲೆಗೆ ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾಗಿ